ಹಲವು ಸಂಘ ಸಂಸ್ಥೆಗಳ ಸಂಸ್ಥಾಪಕಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಕಲಾ ಪೋಷಕಿ, ನಟಿ, ಲೇಖಕಿ, ಹಲವು ಪ್ರಥಮಗಳ ನಾಯಕಿ, ದೇಶ ವಿದೇಶ ಸುತ್ತಿದ ಸಮಾಜ ಸೇವಕಿ, ಗಾಂಧಿಯೊಂದಿಗೂ ವಾದ ನಡೆಸಿ ಗೆಲುವು ಸಾಧಿಸಿದ ಚಲಗಾತಿ, ಇವೆಲ್ಲ ವಿಶೇಷಣಗಳ ಅಧಿನಾಯಕಿ ಕಮಲಾದೇವಿ ಚಟ್ಟೋಪಾಧ್ಯಾಯ. ಹೆಸರು ಕೇಳಿ ಮೋಸ ಹೋಗಬೇಡಿ, ಇವರು ಬಂಗಾಳಿಯಲ್ಲ. ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದು ದೇಶಾದ್ಯಂತ ಸಂಚಾರ ಮೂಡಿಸಿ ಹಲವು ಪ್ರಥಮಗಳಿಗೆ ನಾಂದಿ ಹಾಡಿದ ಕಮಲಾದೇವಿ ಮಂಗಳೂರಿನ ಕನ್ನಡತಿ. ಅವರ ಸಾಧನೆ ಅಮರ, ಮರೆಯಬಾರದ್ದು. ಸ್ವಾತಂತ್ರ್ಯ ಹೋರಾಟ ಆಧುನಿಕ ಮಹಿಳೆಯ ಪ್ರತೀಕ. ಕರಕುಶಲ ಕೈಗಾರಿಕೆಗೆ ಮರುಜೀವಿಸಿದ ಕರ್ಮಯೋಗಿ. ನಿರಾಶ್ರಿತರಿಗೆ ಆಶ್ರಯದಾತೆ. ದೇಶ ವಿಭಜನೆಯ ಕಾಲದಲ್ಲಿ ಪಾಕಿಸ್ತಾನದಿಂದ ವಲಸೆ ಬಂದ ಕರಕುಶಲ ಕರ್ಮಿಗಳಿಗಾಗಿ ಅವರ ನೆಲೆಗಾಗಿ ಫರೀದಾಬಾದ್ ನಗರವನ್ನು ರೂಪಿಸಿದ ನಾಯಕಿ. ಪ್ರಪಂಚ ಪರ್ಯಟಿಸಿ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿಸಿದ ಕ್ರಾಂತಿಕಾರಿ. ಬಹುಮುಖಿ ಆಯಾಮದ ಸಾಧನೆ. ಅವರ ಸಾಧನೆ ಅರಿತಷ್ಟು ಕಮಲಾದೇವಿ ಮೈಲಿನ ಗೌರವ ಇಮ್ಮಡಿ ಮುಮ್ಮಡಿ. ಕನ್ನಡತಿ ಹಲವು ಪ್ರಥಮಗಳ ಒಡತಿ. ಮಂಗಳೂರಿನ ಪ್ರಗತಿಪರ ಸ್ವಾರಸ್ವತ ಕುಟುಂಬದಲ್ಲಿ ಕಮಲಾದೇವಿ ಜನಿಸಿದ್ದು 1903 ಏಪ್ರಿಲ್ 3 ಅವರ ಪ್ರಾಥಮಿಕ ಶಿಕ್ಷಣ ಅಲ್ಲಿನ ಸೇಂಟ್ ಹಾನ್ಸ್ ಕಾನ್ವೆಂಟ್ನಲ್ಲಿ. ಸಹಜವಾಗಿಯೇ ಕರಾವಳಿ ಯಕ್ಷಗಾನದಲ್ಲಿ ಕಮಲಾದೇವಿಗೆ ಆಸಕ್ತಿ. ಕಲಾಸಕ್ತಿಗೆ ನಾಂದಿ. ಭಾರತದ ಪರಂಪರೆ ಬಿಂಬಿಸುವ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸುವವರ ಹೋರಾಟಕ್ಕೆ ಇದೇ ಯಕ್ಷಗಾನ ಓಂಕಾರ. ತಂದೆ ಸಾವಿನ ನಂತರ ತಾಯಿಯೊಂದಿಗೆ ಸೋದರ ಮಾವನ ಮನೆಯಲ್ಲಿ ನೆಲೆ. ಅದೇ ಮನೆ ಮುಂದೆ ಸ್ವಾತಂತ್ರ್ಯ ಹೋರಾಟದ ಪಾಠಶಾಲೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಗೋಪಾಲಕೃಷ್ಣ ಗೋಖಲೆ, ಶ್ರೀನಿವಾಸ ಶಾಸ್ತ್ರಿ, ರಮಾಬಾಯಿ ರಾನಡೆ ಮತ್ತು ಆ್ಯನಿಬೆಸೆಂಟ್ ಅವರೊಂದಿಗೆ ಸವಹಾಸ, ವಿಚಾರ ವಿನಿಮಯ. ಬಾಲಕಿಯ ಮನಸ್ಸಿನಲ್ಲಿ ಅರಳಿಸಿದ್ದು ಸ್ವಾತಂತ್ರ್ಯ ಹೋರಾಟದ ಕನಸು. ಅದು ಈಡೇರುವ ಮುನ್ನವೇ 14ನೇ ವಯಸ್ಸಿಗೆ ಬಾಲ್ಯ ವಿವಾಹ. 2 ವರ್ಷಗಳಲ್ಲಿಯೇ ಪುಟ್ಟ ಬದುಕಿನಲ್ಲಿ ಬಂದರಗಿದ ವೈಧವ್ಯ. ಆದರೂ ದೇವಿ ಅಳುಕಲಿಲ್ಲ, ಅಂಜಲಿಲ್ಲ. ಶಿಕ್ಷಣ ಮುಂದುವರೆಸಲು ಕೈಬೀಸಿ ಕರೆದದ್ದು ಮದ್ರಾಸಿನ ಕ್ವೀನ್ಸ್ ಮೇರೀಸ್ ಕಾಲೇಜು. ಅಲ್ಲಿ ಸರೋಜಿನಿ ನಾಯ್ಡು ಸಹೋದರ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರೊಂದಿಗೆ ಪರಿಚಯ. ಪರಿಚಯದಿಂದ ಪ್ರೇಮಾಂಕುರ. ಕಲೆ ನಾಟಕದ ಸಮಾನ ಆಸಕ್ತಿ ಈ ಜೋಡಿಗೆ. ಅದುವೇ ವಿವಾಹಕ್ಕೆ ಪ್ರೇರೇಪಣೆ. ವಿಧವೆ ಮರುವಿವಾಹ ಆಗಿನ ಕಾಲಕ್ಕೆ ಕ್ರಾಂತಿಕಾರಕ ನಡೆ. ಆದರೆ ಇದುವೇ ದೇಶದ ಮೊದಲ ಕಾನೂನುಬದ್ಧ ವಿಧವಾ ವಿವಾಹ. ಕಲಾ ಪ್ರೇಮಿ ದಂಪತಿಗಳಿಂದ ದೇಶಾದ್ಯಂತ ಸಂಚಾರ, ನಾಟಕ ಪ್ರದರ್ಶನ. ಈ ಜೋಡಿ ಇಡೀ ದೇಶದಲ್ಲಿ ಹೆಸರುವಾಸಿಯಾಯಿತು. ಕೊನೆಗೆ ಸಮುದ್ರ ಉಲ್ಲಂಘನೆ ಮಾಡಿ ಲಂಡನ್ಗೆ ಪಯಣ. ಲಂಡನ್ನ ಬೆಡ್ಫೋರ್ಡ್ ಕಾಲೇಜಿನಲ್ಲಿ ಕಮಲಾದೇವಿಯವರಿಗೆ ವಿದ್ಯಾಭ್ಯಾಸ. ಸಮಾಜಶಾಸ್ತ್ರ ಪದವಿಯ ಸಾಧನೆ. ಈ ಸಾಧನೆಯ ನಡುವೆಯೇ ಪ್ರೀತಿಯ ದಾಂಪತ್ಯ ಮುರಿದು ಬಿತ್ತು. ಇದಕ್ಕೆ ಕಾರಣ ಹಲವು ವರ್ಷಗಳ ಹೊಂದಾಣಿಕೆಯ ಕೊರತೆ. ಇದು ದೇಶದ ಮೊದಲ ಕಾನೂನುಬದ್ಧ ವಿಚ್ಛೇದನ. ಸ್ವಾತಂತ್ರ್ಯ ಹೋರಾಟ ಕಮಲಾದೇವರ ಜೀವನದ ಪ್ರಮುಖ ಘಟ್ಟ. ಇದಕ್ಕೆ ಅವರ ಕೊಡುಗೆ ಅಪಾರ. ಇದರಿಂದಲೇ ಅವರಿಗೆ ಸ್ಫೂರ್ತಿಯಾದದ್ದು ಚುನಾವಣಾ ರಾಜಕೀಯ. ಮದ್ರಾಸ್ ಅಸೆಂಬ್ಲಿ ಚುನಾವಣೆಗೆ ಕಣಕ್ಕಿಳಿದು ಚುನಾವಣೆ ಎದುರಿಸಿದ ಮಹಿಳೆ ಎಂಬ ಹೆಗ್ಗಳಿಕೆ ಕಮಲಾದೇವಿಯವರದ್ದು. ಚುನಾವಣೆಯ ಸೋಲು ಅವರನ್ನು ಕರೆತಂದು ಮಹಿಳಾ ಹಕ್ಕಿನ ಹೋರಾಟಕ್ಕೆ. ಅಖಿಲ ಮಹಿಳಾ ಸಮ್ಮೇಳನದ ಕಾರ್ಯದರ್ಶಿಯಾಗಿ ದೇಶ ಸಂಚಾರ, ಮಹಿಳಾ ಹಕ್ಕಿನ ಜಾಗೃತಿ ಪ್ರಚಾರ. ಅಲ್ಲಿಂದ ಬದುಕು ಹೊರಳಿದ್ದು
ಪೂರ್ಣ ಪ್ರಮಾಣದ ರಾಜಕೀಯಕ್ಕೆ. 1927 ಕಾಂಗ್ರೆಸ್ಗೆ ಸೇರ್ಪಡೆ. ಒಂದೇ ವರ್ಷದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಗೆ ಆಯ್ಕೆ. ಅಲ್ಲಿಂದ ಯುವ ಕಾಂಗ್ರೆಸ್ಗೆ ಸೇರ್ಪಡೆ. 1929 ಯುವ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಹುದ್ದೆಯ ಗದ್ದುಗೆ ಅಲಂಕಾರ. ಕಮಲಾದೇವಿಯವರಿಗೆ ಮಹಾತ್ಮ ಗಾಂಧಿಯೊಂದಿಗೂ ಒಡನಾಟವಿತ್ತು. ಉಪ್ಪಿನ ಸತ್ಯಾಗ್ರಹಕ್ಕೆ ಮಹಿಳೆಯರು ಪಾಲ್ಗೊಳ್ಳಲು ಗಾಂಧಿಯವರಿಗೆ ಹಲವು ವಿರೋಧಾಭಾಸಗಳಿದ್ದವು, ಕೆಲವು ಸಂಕುಚಿತಗಳಿದ್ದವು. ಇದೇ ಕಾರಣಕ್ಕಾಗಿ ಅವರೊಂದಿಗೆ ವಾದ ವಾಗ್ವಾದ. ಕಮಲಾದೇವಿ ಅದರಲ್ಲೂ ಯಶಸ್ವಿಯಾದರು. ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಲು ರುವಾರಿಯಾದರು. ಆ ಮೂಲಕ ಸೇವಾದಳಕ್ಕೆ ಸೇವೆ ಒದಗಿಸುವ ಅವಕಾಶ ಕಮಲಾದೇವಿಯವರಿಗೆ ಒದಗಿತು. ಸೇವಾದಳಕ್ಕೆ ರಾಷ್ಟ್ರೀಯ ಅಧ್ಯಕ್ಷೆಯಾಗಿ ಆಯ್ಕೆಯೂ ಆದರು. ಮಹಿಳಾ ಕಾರ್ಯಕರ್ತರಿಗೆ ಸೇವಾದಳದ ತರಬೇತಿ ನೀಡಲು ಆರಂಭಿಸಿದರು. ಈ ತರಬೇತಿಯ ಕಾಲಕ್ಕೆ ಬ್ರಿಟಿಷ್ ಪೊಲೀಸರು ರಾಷ್ಟ್ರೀಯ ಸೇವಾದಳಕ್ಕೆ ನಿಷೇಧವನ್ನು ಹೇರಿದರು. ಇದೇ ಕಾರಣಕ್ಕೆ ಕಮಲಾದೇವಿಯವರಿಗೆ ಜೈಲುವಾಸ ಒದಗಿ ಬಂದಿತ್ತು. ಅದೇ ಕಾಲದಲ್ಲಿ ಜೈಲಿನಲ್ಲಿ ಅನಾರೋಗ್ಯ ಕಾಮಾಲೆ ಕಾಯಿಲೆ ಬರಸಿಡಿದಂತೆ ಎರಗಿತು. ಅಲ್ಲಿಯೂ ದೇವಿಯವರಿಗೆ ಸಮಾಜ ಸೇವೆಯ ತುಡಿತ. ಕಾಮಾಲೆ ಕಾಯಿಲೆಗೆ ಚಿಕಿತ್ಸೆ ಪಡೆಯಬೇಕಾದ ಕಮಲಾದೇವಿಗೆ ಆಸ್ಪತ್ರೆಯ ದುರ್ವ್ಯವಸ್ಥೆಯ ದರ್ಶನ. ಜೈಲಿನಿಂದ ಬಿಡುಗಡೆಯಾಗುತ್ತಿದ್ದಂತೆಯೇ ದೇವಿ ಮೊದಲು ಕೈಗೆತ್ತಿಕೊಂಡಿದ್ದು ಕೈದಿಗಳಿಗಾಗಿ ಆಸ್ಪತ್ರೆ ನಿರ್ಮಾಣ. ಇದು ಮುಗಿಯುತ್ತಿದ್ದಂತೆಯೇ ಈ ಸಾಧಕಿಗೆ ಒದಗಿ ಬಂದದ್ದು ಸಮಾಜವಾದದೆಡೆಗೆ ಆಕರ್ಷಣೆ, ರೈತರು ಕಾರ್ಮಿಕರ ಪರ ಹೋರಾಟ. ಇವೆಲ್ಲ ಹೋರಾಟಗಳ ನಂತರ ಕಮಲಾದೇವಿಯವರ ಬದುಕು ಹೊರಳಿದ್ದು ವಿದೇಶದೆಡೆಗೆ. 1939 ಅಮೆರಿಕಕ್ಕೆ ಪ್ರಯಾಣ. ಮಗ ಕಾಲೇಜು ಸೇರಿದರೆ ಕಮಲಾದೇವಿಯವರದ್ದು ಓಡಾಟ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇಡೀ ವಿಶ್ವದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ಜವಾಬ್ದಾರಿ. ಕಮಲಾದೇವರ ಈ ನಡೆ ಕೆರಳಿಸಿದ್ದು ಬ್ರಿಟಿಷರನ್ನು. ಭಾರತದ ವಾಪಸಾತಿಗೆ ನಿಷೇಧ ಹೇರಿದರು. ಆದರೂ ದೇವಿ ಜಗ್ಗಲಿಲ್ಲ, ಬಗ್ಗಲಿಲ್ಲ. ದಕ್ಷಿಣ ಆಫ್ರಿಕಾ, ಚೀನಾ, ಜಪಾನ್, ವಿಯೆಟ್ನಾಂ ದೇಶಗಳಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಜಾಗೃತಿಯನ್ನು ಮೂಡಿಸಿದರು, ಜನರಲ್ಲಿ ಅರಿವು ಮೂಡಿಸಿದರು.